ಓಂ ನಮಃ ಶಿವಾಯ. ನಾನು ನಾಗರಾಜ್ ಡಿ. ಇವತ್ತಿನ ದಿವಸ ಕಿಡ್ನಿ ಸಮಸ್ಯೆಗಳನ್ನು ಗುಣ ಮಾಡತಕ್ಕಂಥ ಒಂದು ಔಷಧೀಯ ಸಸ್ಯ ಬಗ್ಗೆ ಮಾಹಿತಿ ಕೊಡ್ತೇನೆ. ಈ ಔಷಧೀಯ ಸಸ್ಯ ನಾರ್ಮಲ್ಲಾಗಿ ಹುಲ್ಲುಗಾವಲುಗಳಲ್ಲಿ ಅಥವಾ ರಸ್ತೆ ಬದಿಗಳಲ್ಲಿ ಇದು ಕಾಣಸಿಗುತ್ತೆ. ಇದರ ಹೆಸರು ನೆಗ್ಗಿಲ ಮುಳ್ಳಿನ ಗಿಡ ಅಂತಾರೆ. ಆಯುರ್ವೇದದಲ್ಲಿದ್ದ ಸಂಸ್ಕೃತದಲ್ಲಿದ್ದ ಗೋಕ್ಷುರ ಅಂತೇಳಿ ಕರಿತೀವಿ. ಇದರ ಹೂವು ಈ ಥರ ಇರುತ್ತೆ. ಇದು ನೆಲದಲ್ಲೇ ಹರಡ್ಕೊಂಡಿರುತ್ತೆ. ಅದರ ಕಾಯಿಗಳಿವು ಬಟಾಣಿ ಕಾಳಷ್ಟು ದಪ್ಪ ಇರ್ತವೋ, ಅದಕ್ಕೆ ಈ ಥರ ಮುಳ್ಳುಗಳಿರ್ತವೋ. ಇದೊಂದು ಸಾಮಾನ್ಯವಾಗಿ ಹಳ್ಳಿಗಾಡಲ್ಲಿ ಇದನ್ನು ಒಂದು ಮುಳ್ಳಿನ ಗಿಡ ಅಂತೇಳಿ ಗುರುತಿಸ್ತಾರೆ. ಇದು ಯಾವಾಗಲೂ ಈ ಥರ ನೆಲದಲ್ಲೇ ಹರಡ್ಕೊಂಡಿರುತ್ತೆ. ಇದು ಜನಸಾಮಾನ್ಯರಿಗೆ ಇದು ಒಂದು ಮುಳ್ಳಿನ ಗಿಡ, ಬಟ್ ಆದರೆ ಒಬ್ಬ ಸಸ್ಯದ ಬಗ್ಗೆ ಗೊತ್ತಿರುವಂಥವನಿಗೆ ಇದೊಂದು ಅದ್ಭುತವಾದಂಥ ಔಷಧೀಯ ಸಸ್ಯ ಇರತಕ್ಕಂಥ ಗಿಡ. ಇದನ್ನು ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆಗಳು ಅಥವಾ ಕಿಡ್ನಿ ಇನ್ಫ್ಲಮೇಷನ್ ಆಗಿದ್ದರೆ ಅಥವಾ ಕಿಡ್ನಿ ಸ್ಟೋನ್ಸ್ಗಳಿದ್ದರೆ ಅಥವಾ ಮೂತ್ರನಾಳದ ಸೋಂಕು ಯುರಿನರಿ ಟ್ರ್ಯಾಕ್ಟ್ ಡಿಸೀಸ್ ಅಂತ ಹೆಂಗೆ ಕರಿತೀವಿ, ಈ ಥರ ಕಾಯಿಲೆಗಳಿಗೆ ಇದನ್ನು ಔಷಧೀಯ ಸಸ್ಯವಾಗಿ ಬಳಸ್ತಾರೆ. ಇದರ ಹೂವು ಈ ಥರ ಇರುತ್ತೆ. ಹೂವಿದು ಇದು ನೆಲದಲ್ಲೇ ಹರಡ್ಕೊಂಡಿರುತ್ತೆ. ಈ ಥರ ಇದು ಕಾಯಿಗಳಿರ್ತವೆ. ಇದು ಕಿಡ್ನಿಯ ಸಮಸ್ತ ಕಾಯಿಲೆಗಳನ್ನು ಸಹ ಇದು ಗುಣ ಮಾಡತಕ್ಕಂಥ ಶಕ್ತಿ ಈ ಒಂದು ಸಸ್ಯಕ್ಕೆ ಇದೆ. ಇದನ್ನು ನಾನು ಆಯಾ ಕಾಯಿಲೆಗಳ ಸಮಯದಲ್ಲಿ ಇದನ್ನು ಬಳಸೋ ವಿಧಾನಗಳು ಹೇಗೆ ಅಂತೇಳ್ಬಿಟ್ಟು ಅದನ್ನು ಮಾಹಿತಿ ಕೊಡ್ತೇನೆ. ಪ್ರಕೃತಿ ಈ ಥರ ಮನುಷ್ಯನಿಗೆ ಬೇಕಾದಂಥ ಸಸ್ಯಗಳನ್ನು ಸೃಷ್ಟಿ ಮಾಡಿದೆ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಳೋದಕ್ಕೆ. ಯಾರೋ ಈ ಸಸ್ಯಗಳ ಬಳಿ ಹೋಗ್ತಾರೆ ನಂಬಿಕೆ ಇಟ್ಕೊಂಡು, ಅವರಿಗೆ ಈ ಸಸ್ಯಗಳ ಕಾಯಿಲೆಗಳನ್ನ ಗುಣ ಮಾಡ್ತವೆ. ಯಾಕಂದರೆ ಇದನ್ನು ನಾವು ಸುಮಾರು 5,000 ವರ್ಷಗಳಿಂದಲೂ ಸಹ ಇದನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಇದು ಹೀಗೆ ಮುಂದುವರಿತಾ ಇದೆ. ಈ ಒಂದು ಸಸ್ಯ ಇಲ್ಲಿ ನನಗೆ ಕಂಡಿದ್ದರಿಂದ ಇವತ್ತು ನಿಮಗೆ ಈ ಒಂದು ಸಸ್ಯದ ಬಗ್ಗೆ ಮಾಹಿತಿ ಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.